ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ಈ ವಿಡಿಯೋದಲ್ಲಿ 9ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ನಿನ್ನೆವರೆಗೆ ಎಷ್ಟು ಜನರಿಗೆ ಬಿಡುಗಡೆ ಆಗಿದೆ, ಇನ್ನು ಮುಂದೆ ಎಷ್ಟು ದಿನದೊಳಗಡೆನೆ ಬಿಡುಗಡೆ ಜನರಿಗೆ ಬರಬಹುದು, ಇದ್ರ ಬಗ್ಗೆ ವಿಶ್ಲೇಷಣೆಯನ್ನು ಕೂಡ ಕೊಡ್ತೀನಿ. ಅದರ ಜೊತೆಯಲ್ಲಿ ಕೆಲವೊಬ್ಬೊಬ್ರಿಗೆ ಇನ್ನೂ ಕೂಡ ಒಂದು ಕಂತು ಜಮಾ ಆಗಿ ಉಳಿದಿದ್ದು ಬಂದಿಲ್ಲ, ಅಥವಾ ಒಂದು ಕಂತು ಜಮಾ ಆಗಿಲ್ಲ, ಈ ರೀತಿಯವರಿಗೂ ಕೂಡ ಒಂದು ಹೊಸ ಅಪ್ಡೇಟ್ ಇದೆ. ಖಂಡಿತವಾಗ್ಲೂ ಕೂಡ ಹೊಸ ಅಪ್ಡೇಟ್ ಅನ್ನೋದಕ್ಕಿಂತ ನಿಮಗೊಂದು ಇನ್ಫಾರ್ಮೇಷನ್ ಇದೆ ಅಂತಲೇ ತಿಳ್ಕೊಳ್ಳಿ. ಹಾಗಾಗಿ ವಿಡಿಯೋ ಒಂದು 2-3 ನಿಮಿಷ ಅಷ್ಟೇ. ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹೊಸದಾಗಿ ನನ್ನ ಚಾನಲ್ ನೋಡ್ತೀನಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಓಕೆನಾ? 9ನೇ ಕಂತಿನ ಹಣ ಈಗ ನಿಮಗೆ 23 ಏಪ್ರಿಲ್ 19ಕ್ಕೆ ಶುರುವಾಗಿ 23ರಿಂದ ಬಿಡುಗಡೆ ಆಗಕ್ಕೆ ಶುರುವಾಯಿತು. 23, 24, 25 ನಿನ್ನೆವರೆಗೂ ಕೂಡ ಸೇರಿ ಶೇಕಡ 70% ಜನರಿಗೆ ಈಗ ಆಲ್ರೆಡಿ 9ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು. 65ರಿಂದ 70% ಜನರಿಗೆ, ಯಾಕೆಂದರೆ ಲಾಸ್ಟ್ ವೀಕೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದಾಗ 50% ಜನ ಆಲ್ರೆಡಿ ನಮಗೆ ಬಂದಿದೆ ಅಂತ ಕಮೆಂಟ್ ಮಾಡಿದ್ರು. ಈಗ ಇನ್ನೂ 2 ದಿನ ಜಾಸ್ತಿ ಆಗಿದೆ, ಹಾಗಾಗಿ ಆಲ್ಮೋಸ್ಟ್ 70% ಜನರಿಗೆ ಬಂದಿರುತ್ತೆ. ನಿನ್ನೆ ಕೂಡ ಬಿಡುಗಡೆ ಆಗಿದೆ. ಓಕೆನಾ? ಈಗ ಬಾಕಿ ಕಂತುಗಳು ಸರ್ ನಮ್ಗೆ ಬಂದಿಲ್ಲ, ಬರುತ್ತಾ ಇಲ್ವಾ, ಎಲೆಕ್ಷನ್ ಬೇರೆ ಬಂದುಬಿಡ್ತು, ನಮಗಿನ್ನು ಮುಂದೆ ಬರುತ್ತಾ ಇಲ್ವಾ ಅಂತ ಕೇಳ್ತಾ ಇದ್ದೀರಾ. ನಮ್ಮ ರೆಗ್ಯುಲರ್ ವೀಕ್ಷಕರೊಬ್ಬರು ಮೊದಲನೆಯಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ತಿಪ್ಪೇಸ್ವಾಮಿ ಅಂಥೇಳಿ ನಾನು ಏನು ಹರಣಿ ಯಾದವ್ ಅಂತ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ ಯಾವಾಗಲೂ. ಪುಷ್ಟು DBT ಇದೆ ಸರ್, ಇದುವರೆಗೂ ಕೂಡ 6-7 ತಿಂಗಳಿಂದ ನಮ್ಗೆ ಒಂದು ಕಂತು ಜಮಾ ಆಗಿಲ್ಲ ಅಂತ ನಿನ್ನೆ ಕಮೆಂಟ್ ಮಾಡಿ ತಿಳಿಸಿದ್ದಾರೆ. ಸರ್, ನಮಗೆ 2000 ರೂಪಾಯಿ ಮಾತ್ರ ಬಂದಿದೆ, ಇವಾಗ ಲೈವ್ ಬರೋಕ್ಕಾಗಿಲ್ಲ, ಸಮಯಾವಕಾಶ ಇಲ್ಲ ಅಂಥೇಳಿ. ನೋಡಿ ಗೈಸ್, ಇದು ಒಂದು ಉದಾಹರಣೆ ಅಷ್ಟೇ ನಿಮಗೆ. 2000 ನಿಮಗೆ ನೀವು ಕೂಡ ಕಾಯ್ತಾ ಇದ್ರಿ, ರೇಷನ್ ಕಾರ್ಡ್ ತಿದ್ದುಪಡಿ, eKYC ಅಥವಾ ನೇಮ್ ಮಿಸ್ ಮ್ಯಾಚು, ಆಧಾರ್ ಸೀಡಿಂಗ್ ಬದಲಾವಣೆ, ಬ್ಯಾಂಕ್ ಅಕೌಂಟ್ ಇನ್ಯಾಕ್ಟಿವ್ ಇರೋದನ್ನ ಆ್ಯಕ್ಟಿವ್ ಮಾಡಿಸ್ಕೊಂಡು ಏನೋ ಒಂದು ಮಾಡಿಸ್ಕೊಂಡಿರ್ತೀರ, ಅದಕ್ಕೋಸ್ಕರ ಲೇಟ್ ಆಗಿರುತ್ತೆ, ಅಥವಾ ಏನೂ ಮಾಡಿಸ್ತೇನೆ ಎಲ್ಲವೂ ಸರಿ ಇದ್ದು ವೆಯ್ಟ್ ಮಾಡ್ತಾ ಇರ್ತೀರ, ಲೇಟ್ ಆಗಿರುತ್ತೆ, ಏನೋ ಟೆಕ್ನಿಕಲ್ ಇಶ್ಯೂಯಿಂದನೂ ಕೂಡ ಲೇಟ್ ಆಗಿದೆ, ಒಂದು ನೀವು ಅಪ್ಡೇಟ್ಗಳನ್ನು ಮಾಡಿಸ್ಕೊಳ್ಳೋದ್ರಿಂದ ಲೇಟ್ ಆಗಿದೆ. ಓಕೆನಾ? ಬಟ್ ಆದರೆ ನಿಮಗೆ ಈಗ 2000 ಜಮಾ ಆಗಿದೆ, 4000 ಜಮಾ ಆಗಿದೆ ಅಂದರೆ ಏನು ವರಿ ಮಾಡಬೇಡಿ, ಬಾಕಿ ಕಂತುಗಳು ಕೂಡ ಇದುವರೆಗೂ ಕೂಡ ತಪ್ಪದೆ ಎಲ್ರಿಗೂ ಬರ್ತಾ ಇದೆ. ಆ ಬೇಸ್ ಮೇಲೆ ನಿಮಗೆ ಖಂಡಿತವಾಗ್ಲೂ ಕೂಡ ನಿಮಗೂ ಕೂಡ ಬಾಕಿ ಕಂತುಗಳು ಜಮಾ ಆಗ್ತವೆ. ಬಟ್ ಆದರೆ ನಿಮ್ಮ ಕಡೆಯಿಂದ ಯಾವುದೇ ಕಾರಣಕ್ಕೂ ಆಧಾರ್ ಸೀಡಿಂಗು ಸ್ಟೇಟಸ್ ಚೆಕ್ ಮಾಡೋದಾಗಲಿ, eKYC ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡೋದಾಗಲಿ ಮೊಬೈಲ್ನಲ್ಲೇ ಮಾಡ್ಬೋದು. ದಯವಿಟ್ಟು ಹೇಗೆ ಮಾಡೋದು ಅಂತ ವಿಡಿಯೋ ಮಾಡಿದ್ದೀನಿ ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಆದಷ್ಟು ಬೇಗ ಆಲ್ಮೋಸ್ಟ್ ಎಲ್ಲ ಮಾಡ್ಕೊಂಡಿದ್ದೀರಾ. 1% ಜನ ಕೂಡ, 1% ಅಂದರೆ ಒಂದು 5000 ಜನ ನಮ್ಮ ವಿಡಿಯೋ ನೋಡ್ತಾರೆ ಅಂದರೆ ಅದರಲ್ಲಿ 1% ಅಂದರೆ ಒಂದು 100 ಜನ ಆದರೂ ಕೂಡ ನೀವು 50 ಜನ ಆದರೂ ಕೂಡ ನೀವು 50 ಜನ ಆದರೂ ಕೂಡ ಮಿಸ್ ಮಾಡದೆ ಎಲ್ಲವನ್ನೂ ಸರಿಪಡಿಸ್ಕೊಂಡು ಆದಷ್ಟು ಬೇಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಳಿ. ಇನ್ನೇನು, ನಿಮಗೆ 2ನೇ ಹಂತದ ಚುನಾವಣೆ May 7, ಮೊದಲ ಹಂತದ ಚುನಾವಣೆ ಇವತ್ತಿಂದ ಶುರುವಾಗಿದೆ ಕರ್ನಾಟಕದಲ್ಲಿ. ಆದಷ್ಟು ಬೇಗ ಎಲ್ರಿಗೂ ಬಾಕಿ ಕಂತುಗಳು ಬಿಡುಗಡೆ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ವೋಟ್ ಮಾಡಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.